ಮತ್ತೆ ಮತ್ತೆ ಯಾಕೆ ನೆನಪಿಸ್ತಿದೀಯಾ? ನೆನಪು ಮಾಡಿದ್ದು ನಾನಲ್ಲಪ್ಪ, ನಿನ್ ಪರ್ಸು. ನೋಡು ಮನೋಜ, ಭಾರತಿನ ಮರ್ತ್ಬಿಡು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಫೋಟೋ ಈ ತರ ಪರ್ಸನಲ್ ಇಟ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇದೀನಿ. ಈ ಪರ್ಸ್ ನನ್ನ ಕೈಲಿ ಸಿಕ್ತು ಪರವಾಗಿಲ್ಲ ಕಣೋ, ಅಪ್ಪಿ ತಪ್ಪಿ ಬೇರೆ ಯಾರ ಕೈಲಾದರೂ ಸಿಕ್ಬಿಟ್ರೆ ಯಾರಿಗೂ ಭಾರತಿ ಪರಿಚಯ ಇದ್ರೆ ಆಮೇಲೆ ಅವರು ಭಾರತಿಗೂ ನಿನಗೂ ಸಂಬಂಧ ಕಟ್ ಮಾತಾಡಲ್ವಾ? ಇದೆಲ್ಲ ಬೇಕಾ ನಿನಗೆ? ಆಗ್ತಿಲ್ಲ ಅಮ್ಮ, ಭಾರತಿನ ಮರ್ಯಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಮ್ಮ. ಆದ್ರೆ ಎಲ್ಲರ ದೃಷ್ಟಿನಲ್ಲಿ ಅವಳು ನಿನ್ನ ಅಣ್ಣನ ಹೆಂಡತಿ. ಆ ತಾಳಿನ ನೀನೇ ಕಟ್ಟಿದ್ದು ಅನ್ನೋ ಸತ್ಯ ಭಾರತಿಗೆ ಗೊತ್ತಾಗೋ ತನಕ ನೀನು ಅವಳಿಂದ ದೂರ ಇರೋದೇ ಒಳ್ಳೇದು ಅನ್ಸುತ್ತೆ. ರಾತ್ರಿನೇ ಕೇಳಬೇಕು ಅಂತಿದ್ದೆ, ನೆನಪಾಗ್ಲಿಲ್ಲ. ನೀನು ಇವಾಗ ಹೊರಡುವಾಗ ನೆನಪಾಯ್ತು. ನಿನ್ನೆ ಪರ್ಸ್ ಬಿಟ್ಟು ಹೋಗಿದ್ಯಲ್ಲ, ದುಡ್ಡಿಗೇನು ಮಾಡಿದೆ? ಆಫೀಸ್ಗೆ ಹೇಗೆ ಹೋದೆ? ಬಸ್ ಹತ್ತುವಾಗ ನಾಪಕ ಬಂತು, ಎಲ್ಲೋ ಕಳೆದು ಹೋಗಿರಬೇಕು ಅಂತ ಸುಮ್ಮನಾದೆ. ನನ್ನ ಅದೃಷ್ಟ, ಬಸ್ಸಲ್ಲಿ ನನ್ನ ಫ್ರೆಂಡ್ ಸಿಕ್ತ, ಬರುವಾಗಲೂ ಅವನ ಜೊತೆನೇ ಬಂದೆ. ಕಳ್ಕೊಳ್ಳೋಕೆ ಕಾರಣ ನಿನ್ನ ನಿರ್ಲಕ್ಷ್ಯ ಕಣೋ, ಇನ್ ಮುಂದೆ ಹಾಗಾಗಬಾರ್ದು. ನಮ್ಮ ವಸ್ತುನ ಯಾವತ್ತೂ ನಾವೇ ಜೋಪಾನವಾಗಿ ಕಾಪಾಡ್ಕೋಬೇಕು, ಇನ್ನೊಬ್ರು ಪಾಲಾಗಕ್ಕೆ ಬಿಡಬಾರ್ದು. ಪರ್ಸ್ ವಿಷಯದಲ್ಲೂ ಅಷ್ಟೇ, ಜೀವನದಲ್ಲೂ ಅಷ್ಟೇ ಜೋಪಾನವಾಗಿರಬೇಕು. ಸರಿ, ನಾನು ಇನ್ನು ಬರ್ತೀನಮ್ಮ. ಸರಿಪ್ಪ. Thank you.